कांतारा सिनेमा सक्सेस हिन्नेले ऋषभ शेट्टी दंपति धर्मस्थल के भेटिया पूजा सलीके माडिदारे बलिका धर्माधिकारी वीरेंद्र हेगडे दंपतिया भेटी माडि मातुकतेयन्न आडि ई संदर्भदल्लि आशीर्वादवन्न कूड पडेदुकोंडिद्दारे। वीरेंद्र हेगडे अवरु कुटुंब समेतरागि इत्तीचेगे मंगळूरिनल्लि कांतार चलनचित्रवन्न नोडिद्रु। सिनेमाद बग्गे मेच्चुगेयन्न कूड व्यक्तपडिसि अभिनंदिसिद्रु। हेगडे अवरु ऋषभ शेट्टी दंपतियन्न गौरविसि अभिनंदिसिद्दारे। नट प्रमोद शेट्टी कूड ई संदर्भ ಉಪಸ್ಥಿತರಿದ್ದರು। ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿ ಸಿನಿಮಾ ತಯಾರಿ ಮೊದಲೇ ಧರ್ಮಸ್ಥಳಕ್ಕೆ ಬಂದು ಪೂಜೆಯನ್ನ ಸಲ್ಲಿಸಿ ಹೆಗ್ಗಡೆಯವರ ಆಶೀರ್ವಾದವನ್ನ ಪಡೆದುಕೊಂಡಿದ್ದೆ। ಕಾಂತಾರದ ದೈವಾರಾಧನೆಗೂ ಧರ್ಮಸ್ಥಳಕ್ಕೂ ಅವಿನಾಭಾವ ಸಂಬಂಧವಿದೆ। ಹೆಗ್ಗಡೆಯವರು ಸಿನಿಮಾ ನೋಡಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿರೋದು ನಮಗೆ ದೇವರೇ ಸಿನಿಮಾ ನೋಡಿ ಆಶೀರ್ವದಿಸಿದಂತ ಆಗಿದೆ ಅಂತ ಹೇಳಿದ್ದಾರೆ। ಆಶೀರ್ವಾದ ತಗೊಳ್ಳಬೇಕಾಗಿತ್ತು ಖಂಡಿತವಾಗಲೂ। ಅಂಡ್ ಸಿನಿಮಾ ಮುಂಚೆ ಶುರು ಮಾಡಿದಾಗ ಬಂದ ಆಶೀರ್ವಾದ ತಗೊಂಡು ಹೋಗಿದ್ದೆ। ಸಿನಿಮಾ ಟ್ರೈಲರ್ ರಿಲೀಸ್ ಆದಾಗ ಬಂದಿದ್ದೆ। ರಿಲೀಸ್ ಆದಮೇಲೆ ಅದರಪಾಡಿ ಕದೆ ಪ್ಯಾನ್ ಇಂಡಿಯಾ ಆಗಿ ರಿಲೀಸ್ ಆಯಿತು। ಬೇರೆ ಬೇರೆ ರಾಜ್ಯಕ್ಕೆ ಹೋಗುವಂತ ಸಂದರ್ಭ ಕೂಡ ಇತ್ತು। ಹಾಗಾಗಿ ಬರೋದಕ್ಕೆ ದಿನ ದಿನ ಲೆಕ್ಕ ಹಾಕ್ತಾನೆ ಇದ್ವಿ ಪ್ರಗತಿ। ನಾನು ಇವತ್ತು ಹೋಗೋದು, ಈ ವಾರ ಹೋಗೋದು, ಈ ವಾರ ಹೋಗೋದು ಅಂತ ಎರಡು ಮೂರು ಸಲ ಇದಾಯಿತು। ಆಮೇಲೆ ಹೆಗ್ಡೆ ಅವರು ಸಿನಿಮಾ ನೋಡಿದ್ರು, ಇಡೀ ಫ್ಯಾಮಿಲಿ ಸಿನಿಮಾ ನೋಡಿದ್ರು। ಆ ದಿವಸನೂ ನಾನೆಲ್ಲ ಬೇರೆನಲ್ಲಿದ್ದೆ, ಬರೋದಕ್ಕಾಗಲಿಲ್ಲ। ಸೊ ಇವತ್ತು ಒಂದು ಕಾಲ ಕೂಡಿ ಬರಬೇಕಂತ ಹೇಳ್ತಾರಲ್ಲ, ಸೊ ಹಾಗೆ ಬಂದು ಅದ್ಭುತವಾದ ಒಂದು ದರ್ಶನ ಆಗಿ ಹೆಗ್ಡೆ ಅವರಿಂದ ನಾನು ಒಂದು ಆಶೀರ್ವಾದ ತೊಗೊಂಡು ಹೊರಟಿದ್ದೀವಿ। ತುಳುವಿನಲ್ಲಿ ಯಾವತ್ತು ಬರ್ತಾ ಇದೆ? ಯಾಕಂದ್ರೆ ನಮ್ಮಲ್ಲಿ ತುಳುವಿಗೆ ಎಲ್ಲವೂ ನಾವು ಅನೌನ್ಸ್ಮೆಂಟ್ ಮಾಡ್ತೀವಿ, ಖಂಡಿತವಾಗ್ಲೂ ಅದ್ಭುತವಾಗಿ ನಡೀತಾ ಇದೆ। 30 ದಿನಗಳ ಮೇಲ್ಪಟ್ಟು ಹೋಗಿ ಎಲ್ಲ ರೆಕಾರ್ಡ್ಗಳು ಬ್ರೇಕ್ ಎಲ್ಲ ನೀವು ನೋಡ್ತಾ ಇದ್ದೀರಾ, ನೋಡ್ತಿರೋದೆಲ್ಲ ಸತ್ಯನೂ ಕೂಡ ಹೌದು। ಸೊ ಅದೇ ರೀತಿಯಲ್ಲಿ ನೆಕ್ಸ್ಟ್ ಯಾವಾಗ ತುಳುವಲ್ಲಿ ರಿಲೀಸ್ ಮಾಡೋದು ಯಾವಾಗ ಅಂತ ಅಂದ್ಕೊಂಡು ಕೂಡ ನಿರ್ಮಾಪಕರು ಅದನ್ನು ಅನೌನ್ಸ್ಮೆಂಟ್ ಮಾಡ್ತಾರೆ, ಆವಾಗ ಬರುತ್ತೆ। ಎಲ್ಲ ದೇವರ ಆಶೀರ್ವಾದದಿಂದ ಇಷ್ಟ ಆಗಿದೆ, ಇಲ್ಲಿ ಬಂದು ಪ್ರೇಯರ್ ಮಾಡ್ಕೊಂಡು ಹೋಗಿದ್ವಿ। ಈಗ ರಿಲೀಸ್ ಆದಮೇಲೆ ಬರಬೇಕಂತ ಇತ್ತು, ಇವತ್ತು ಬಂದು ದೇವರ ಆಶೀರ್ವಾದ ತಗೊಂಡು ಹೆಗ್ಡೆ ಅವ್ರದ್ದು ಆಶೀರ್ವಾದ ತಗೊಂಡು ಆಮೇಲೆ ಅವರು ಸಿನಿಮಾ ನೋಡಿದ್ರು, ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ರು, ಖುಷಿ ಆಯಿತು ನಮಗೆ। ಅವ್ರ ಸಿನಿಮಾ ನೋಡಿದ್ರೆ ದೇವರ ಸಿನಿಮಾ ನೋಡಿದಷ್ಟು ಖುಷಿ ಆಗ್ತದೆ। ಸೊ ಹಾಗೆ ದೇವ್ರ ಬ್ಲೆಸ್ಸಿಂಗ್ಸ್ ಇರಲಿ ಅಂತ ಕೇಳ್ಕೊಳ್ತೀರಿ ಅಷ್ಟೆ। ಇನ್ನು 2 ಮಂತ್ಸ್ ಅವರು ಎಲ್ಲ ಕಡೆ ಹೇಳ್ತಾರೆ, 2 ಮಂತ್ಸ್ ಕಂಪ್ಲೀಟ್ ಫ್ಯಾಮಿಲಿಗೆ ಈಗಲೇ ಲಿಸ್ಟ್ ಕೊಡ್ಬೇಕು ಈಗ ಅವಳು ಎಂತ ಅರ್ಜೆಂಟ್ ಮಾರೆ ನಿಮಗೆ ಹೆಂಗೆ ಅಂತ। ಅದರಲ್ಲಿ 1 ಮಂತ್ ಟೆಂಪಲ್ ಟ್ರಿಪ್ ಉಂಟು ನಮಗೆ ಇವಾಗ, ಅದೆಲ್ಲ ಮುಗಿಸಿ ಅದೆಲ್ಲ ಮುಗಿಸಿ ರೆಸ್ಟ್ ಮಾಡಲಿ।